ವೀರ ಸಾವರ್ಕರ್ ಹೆಸರು ಹೇಳುವುದಕ್ಕೆ ಕಾಂಗ್ರೆಸ್ನವರಿಗೆ ಯೋಗ್ಯತೆ ಇಲ್ಲ. ಸಚಿವ ಸಿಸಿ ಪಾಟೀಲ್, ವೀರ ಸಾವರ್ಕರ್ ಅವರನ್ನು ಟಿಪ್ಪು ಸುಲ್ತಾನರಿಗೆ ಹೋಲಿಕೆ ಮಾಡುವ ಕಾಂಗ್ರೆಸ್ಸಿನವರಿಗೆ ವೀರ ಸಾವರ್ಕರ್ ಹೆಸರು ಹೇಳುವುದಕ್ಕೆ ಯೋಗ್ಯತೆ ಇಲ್ಲ. ಅವರ ನಾಲಿಗೆಯಲ್ಲಿ ಸಾವರ್ಕರ್ ಹೆಸರು ಬರಬಾರದು ಎಂದು ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಅವರು ಕಾಂಗ್ರೆಸ್ ನಾಯಕರ ಮೇಲೆ ಹರಿಹಾಯ್ದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಅಧಿಕಾರಕ್ಕೆ ಬರಬೇಕು ಎಂದು ಇತಿಹಾಸ ಮಹಾಪುರುಷರನ್ನು ಕಾಂಗ್ರೆಸ್ಸಿನವರು ಗೇಲಿ ಮಾಡುವುದು ಎಷ್ಟು ಸರಿ? ಕಾಂಗ್ರೆಸ್ನವರು ಒಂದು ಧರ್ಮ ರಾಜಕಾರಣ ಓಲೈಕೆ ಮಾಡುತ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮೇಲೆ ನನಗೆ ವೈಯಕ್ತಿಕವಾಗಿ ಗೌರವವಿದೆ. ಈ ರೀತಿ ಮತ ರಾಜಕೀಯಕ್ಕೆ ಇತಿಹಾಸ ಮಹಾಪುರುಷರನ್ನು ಗೇಲಿ ಮಾಡುವುದು ಸರಿಯಲ್ಲ ಎಂದರು. ಅಥಣಿ ಶಾಸಕರು ಕಾರ್ಯಕ್ರಮಕ್ಕೆ ಗೈರು ವಿಚಾರವಾಗಿ ಮಾತನಾಡಿ ಕುಮಟಳ್ಳಿ ಕಾರ್ಯಕ್ರಮಕ್ಕೆ ಗೈರಾಗಿಲ್ಲ, ಅವರಿಗೆ ನ್ಯಾಯಾಲಯದಲ್ಲಿ ವಾರೆಂಟ್ ಇರುವುದರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ನಾನು ದೂರವಾಣಿ ಮೂಲಕ ಸಂಪರ್ಕಿಸಿದ್ದೇನೆ, ಅವರು ಕಾರ್ಯಕ್ರಮದಲ್ಲಿ ಗೈರಾಗಿಲ್ಲ ಎಂದು ಸಮಜಾಯಿಷಿ ನೀಡಿದರು. ಚಿಕ್ಕೋಡಿ ಉಪವಿಭಾಗದಲ್ಲಿ ಕಳಪೆ ಕಾಮಗಾರಿ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಕಳಪೆ ಕಾಮಗಾರಿ ಆದರೆ ಅಂತವರ ವಿರುದ್ಧ ಮುಖ್ಯಮಂತ್ರಿ ಅವರು ಕ್ರಮ ಕೈಗೊಳ್ಳುತ್ತಾರೆ. ಚಿಕ್ಕೋಡಿ ಚೀಫ್ ಆಫೀಸರ್ ಜೊತೆ ನಾನು ಮಾತನಾಡಿ ಯಾರೇ ಕಳಪೆ ಕಾಮಗಾರಿ ಮಾಡಿದರೂ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವೆ ಎಂದು ಸಚಿವರು ಭರವಸೆ ನೀಡಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ವೀರ ಸಾವರ್ಕರ್ಗೆ ಮತ್ತು ಟಿಪ್ಪು ಸುಲ್ತಾನ್ ಅವರಿಗೆ ಹೋಲಿಕೆ ಮಾಡ್ತಾರಲ್ಲ ಕಾಂಗ್ರೆಸ್ನವರು, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ವೀರ ಸಾವರ್ಕರ್ ಯಾವ ಜೈಲಿನಾಗಿದ್ದ, ಯಾರ ಸಲುವಾಗಿದ್ದ, ಏನು ಮಾಡಿದ? ಕಾಂಗ್ರೆಸ್ನವರು ವೀರ ಸಾವರ್ಕರ್ನ ಹೆಸರು ತಗೋಬಾರ್ದು, ಅವ್ರ ನಲಗಿ ಮೇಲೆ ಅಂಥ ಮಾನ ಪುರುಷರ ಹೆಸರು ಬರಬಾರ್ದು. ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ವೈಯಕ್ತಿಕ ಗೌರವ ಇದೆ, ಆದರೆ ತುಚ್ಛೀಕರಣ ಮತ ರಾಜಕಾರಣ ಒಂದು ವರ್ಗದ ರಾಜಕಾರಣಕ್ಕಾಗಿ ಎಲ್ಲರೂ ಬೇಕಂತ ಹೋಗೋದು ಇದು ಎಷ್ಟರ ಮಟ್ಟಿಗೆ ಸತ್ಯ? ನಾನೇನೋ ಆಗಬೇಕು, ನಾಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಂತೇಳಿ ಇತಿಹಾಸದ ಮಹಾನ್ ಪುರುಷರನ್ನು ನಾವು ಗೇಲಿ ಮಾಡ್ಕೊತ ತುಚ್ಛಿ ಮಾಡ್ಕೊತ ಹೋದ್ರೆ ಎಷ್ಟರ ಮಟ್ಟಿಗೆ ಸತ್ಯ? ಗೈರಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ? ಅಥಣಿ ಶಾಸಕರಿಗೆ ಗೈರಾಗಿಲ್ಲ, ಸ್ವತಃ ನಾನು ಮಾತಾಡಿದೆ. ಅವರಿಗೆ ಒಂದು ಕೋರ್ಟ್ ವಾರಂಟ್ ಇತ್ತು, ಆ ವಾರಂಟ್ ಇದ್ದಿದ್ದಕ್ಕೆ ಹೋಗಿದ್ದಾರೆ. ನಾನು ಕೂಡ ಮಾತಾಡಿದಾರೆ, ಓಕೆನಂತ ಹೇಳಿ ಹೋಗಿದ್ದಾರೆ. ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ನೀವು ಹೇಳ್ತೀರಿ, ನಾ ಹೆಂಗೆ ಹೇಳಕ್ ಹೋಗ್ಬೇಕು, ನಾ ಹೆಂಗೆ ಹೋಗ್ಬೇಕು? ಅದಕ್ಕೆ ಆರೋಪ ಐತಿ, ಆರೋಪ ಏನು ಬೇಕಾದ ಮಾಡಕ್ಕೆ ಬರ್ತೈತಿ, ಆರೋಪ ಏನು ಬೇಕಾದ ಮಾಡಕ್ಕೆ ಬರ್ತೈತಿ. ಹಿಂದಿನ ಸರ್ಕಾರ 80% ಸರ್ಕಾರ ಅಂದರೆ ಅದು ನಿಜ ಹಾಕೈತೇನೆ? ಆ ರೀತಿ ವೇಗವಾಗಿ ಯಾರೂ ಆಪಾದನೆಯನ್ನು ಮಾಡಬಾರ್ದು. ಸ್ಪೆಸಿಫಿಕ್ ಎವಿಡೆನ್ಸ್ ಇದ್ರೆ ಅನಿಸಿಕೆ, ಎವಿಡೆನ್ಸ್ ಬೇಡ, ಏನಾದರೂ ಹಿಂಗೆ ಆಗೈತೆ ಅನ್ನೋಂಗಿದ್ರೆ ನನ್ನ ಗಮನಕ್ಕೆ ತಂದ್ರೆ ನಾನು ಯಾಕೆ? ಮುಖ್ಯಮಂತ್ರಿಗಳೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರನ್ನ ಕರೆದು ಮಾತಾಡ್ಯಾರ, ಒಂದೇನಾದರೂ ಅಂಥ ಮಾಹಿತಿ ಕೊಟ್ಟರೆ ಸೂಕ್ತವಾದ ತನಿಖೆ ಕೈಕೊಂತೇವೆ ಅಂತ ಹೇಳಿದ್ರೆ ನಾನು ಕೂಡ ಬದ್ಧನಿದ್ದೇನೆ. ಅಂಥ ಅವ್ಯವಹಾರ ಇದ್ದರೆ ತನಿಖೆಗೇನೆ ಮಾಡಿಸ್ತೇನೆ. ಈ ಭಾಗದ ಇನ್ನೊಂದು ಭಾಗದ ಯಾವುದಾದ್ರು ಆಗಲಿ ಹೇಳಿದ್ರಲ್ಲ, ಚಿಕ್ಕೋಡಿ ಭಾಗದ ರಸ್ತೆ ಬಗ್ಗೆ ಏನಾದರೂ ಹಂಗೆ ನಿರ್ದಿಷ್ಟ ದೂರುಗಳಿದ್ರೆ ನಾನು ನಮ್ಮ ಚೀಫ್ ಇಂಜಿನಿಯರ್ ಕಳಿಸಿ ತನಿಖೆಯನ್ನು ಮಾಡಿಸ್ತೇನೆ, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಂತೇನೆ.